ಎಲ್ರಿಗೂ ನಮಸ್ಕಾರ. ನಮಸ್ಕಾರ, ನಮಸ್ಕಾರ, ನಮಸ್ಕಾರ. ಮಂಗಳ ಗೌರಿ ಏನು ಪಾತ್ರನ ರೀಕ್ರಿಯೇಟ್ ಮಾಡ್ತಿದ್ದೀನಿ. ಮಂಗಳ ಗೌರಿ ಮದುವೆ ಮತ್ತೆ ಇದು ಮಲ್ಲಿಗೆ ಪ್ಯಾಕಪ್ ಆದ ಆಗ್ಲಿ ಅಂತಾನು ಕಾಯ್ತಾ ಇರ್ತಿದ್ವಿ ಎಷ್ಟೊಂದ್ಸಲ. ಈಗ ಗೊತ್ತಾಯ್ತು. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಾವ್ಯಶ್ರೀ ಗೌಡ ಯೂಟ್ಯೂಬ್ ಚಾನಲ್. ಎಸ್, ಇವತ್ತು ನಾನೊಂದು ಯೂನಿಕ್ ಆಗಿ ತುಂಬಾ ಸ್ಪೆಷಲ್ ಆಗಿ ಏನಾದ್ರು ವ್ಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಅಂಡ್ ಮೋರ್ ಓವರ್ ಇದು ನನ್ನ ಮನಸ್ಸಿಗೆ ತುಂಬಾ ಹತ್ರ ಆಗಿರೋ ವ್ಲಾಗ್. ನನಗಷ್ಟೇ ಅಲ್ಲ, ನನ್ನ ಪ್ರೀತಿಸೋ ಅಭಿಮಾನಿಗಳಿಗೂ ತುಂಬಾ ಇಷ್ಟ ಆಗತ್ತೆ. ಯಾಕೆ ಅಂದ್ರೆ ನಾನಿವತ್ತು ಮಂಗಳ ಗೌರಿ ಏನು ಪಾತ್ರನ ರೀಕ್ರಿಯೇಟ್ ಮಾಡ್ತಿದ್ದೀನಿ. ಮಂಗಳ ಗೌರಿ ಮದುವೆ ಅಂದ್ರೆ ಮಂಗಳ ಗೌರಿ ಆಗಿ ನಾನು ನಿಮ್ಮೆಲ್ರಿಗೂ ಕಾಣಿಸ್ಕೋತಾ ಇದ್ದೆ ಅಲ್ವಾ, ಅದೇ ತರ ರೆಡಿ ಆಗ್ಬೇಕು ಇವತ್ತು ನಿಮ್ಮೆಲ್ರಿಗೂ. ಹೇಗ್ ರೆಡಿ ಆಗ್ತಿದ್ದೆ ನಾನು ಸೆಟ್ ಅಲ್ಲಿ, ನಾನೇ ಮೇಕಪ್ ಮಾಡ್ಕೋತಿದ್ದೆ. ಅಂಡ್ ಎಷ್ಟು ಚೆನ್ನಾಗಿ ನೀವೆಲ್ಲ ಕಾಂಪ್ಲಿಮೆಂಟ್ ಕೊಡ್ತಾ ಇದ್ರಿ ಅಲ್ವಾ, ಮುದ್ದು ಗೌರಿ ಗೌರಿ ಅಂತ. ಸೊ ಇವತ್ತು ಆ ಕ್ಯಾರೆಕ್ಟರ್ನ ರೀಕ್ರಿಯೇಟ್ ಮಾಡಬೇಕು ಅಂತ. ಮೋರ್ ಓವರ್ ಹೇಳ್ಬೇಕಂದ್ರೆ ಆ ಪಾತ್ರ ನನ್ನ ಮನಸ್ಸಿಗೂ ತುಂಬ ಹತ್ರ ಆಗಿರೋದು. ಯಾಕೆ ಅಂದರೆ ನನ್ನ ಮೊದಲನೇ ಪ್ರಾಜೆಕ್ಟ್ ಅದು, ಮಂಗಳ ಗೌರಿ ಆಗಿ ನಾನು ಕಾಣಿಸ್ಕೊಂಡಿದ್ದು. ಗೌರಿಗೂ ನನಗೂ ತುಂಬ ಏನೋ ಕನೆಕ್ಷನು. ಆ್ಯಂಡ್ ನಾನು ಹುಟ್ಟಿದ್ದು ಗೌರಿ ಹಬ್ಬದ ದಿನಾನೇ ಹುಟ್ಟಿರೋದು. ಸೊ ಹಂಗಾಗಿ ಆ್ಯಂಡ್ ಜೊತೆಗೆ ಏನೋ ಕನೆಕ್ಷನ್ ಅಂದರೆ, ನಾನು ಬಿಗ್ ಬಾಸ್ಗೆ ಹೋದ್ರೂ 73 days ಇದ್ರೂ ಕಾವ್ಯ ಅನ್ನೋದಕ್ಕಿಂತ ಜಾಸ್ತಿ ಇವಾಗಲೂ ನನ್ನನ್ನು ಗೌರಿ ಅಂತಲೇ ಕರೆಯೋದು. ಎಲ್ಲಾದರೂ ಹೋದರೆ ಅಂದರೆ ರೆಕಗ್ನೈಸ್ ಮಾಡೋದೇ ಗೌರಿ ಅಂತ. ಆ್ಯಂಡ್ ತುಂಬ ಪ್ರೀತಿ ಸಿಕ್ಕಿದೆ ಆ ಪಾತ್ರಕ್ಕೆ, ತುಂಬ ಮನಸ್ಸಿಗೆ ಹತ್ರ ಆಗಿದ್ದೀನಿ. ಎಲ್ರಿಗೂ, ಎಲ್ಲರೂ ಮನೆ ಮಗಳ ಥರ ಟ್ರೀಟ್ ಮಾಡಿದ್ದೀರಾ. ಸೊ ಅದೇ ನಂಗೆ ಖುಷಿ, ಅದಕ್ಕಿಂತ ಇನ್ನೇನು ಬೇಕಲ್ವಾ. ಇದ್ರೆ ಒಂದು ಆರ್ಟಿಸ್ಟ್ ಆಗಿ ನಮ್ಮನ್ನ ಇಷ್ಟಪಡೋರು ಅಥವಾ ನಾವು ಇಷ್ಟ ಆಗ್ತಿದ್ದೀವಿ ಅವ್ರಿಗೆ, ಅವ್ರ ಮನಸ್ಸಿಗೆ ಹತ್ರ ಆಗಿದ್ದೀವಿ ನಮ್ಮ ಆ್ಯಕ್ಟಿಂಗ್ ಮೂಲಕ ಅಂದರೆ ಅದಕ್ಕಿಂತ ದೊಡ್ಡ ಖುಷಿ ಏನೂ ಇಲ್ಲ. ಅದಕ್ಕೆ ಇವತ್ತು ಮಂಗಳ ಗೌರಿ ಲುಕ್ನ ರೀಕ್ರಿಯೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ನಾನು ಈ ಫೋಟೋನ ರೆಫರೆನ್ಸಿಗೆ ಇಟ್ಕೊಂಡಿದ್ದೀನಿ, ಈ ಒಂದು ಲುಕ್ನ ಇವತ್ತು ರೀಕ್ರಿಯೇಟ್ ಮಾಡ್ತಾ ಇದ್ದೀನಿ. ಇದು ಬಂದು ನಾನು ಮತ್ತು ರಾಜೀವ, ಅಂದರೆ ಗೌರಿ ಮತ್ತು ರಾಜೀವ ಇದ್ದು ಇಬ್ಬರದ್ದು ಒಂದು ಡುಯೆಟ್ ಸಾಂಗ್ ಇರತ್ತೆ, ಏನಮ್ಮಿ ಏನಮ್ಮಿ ಸಾಂಗು, ಅದಕ್ಕೆ ಈ ಥರ ರೆಡಿ ಆಗಿರ್ತೀವಿ. ಸೊ ನನಗೆ ಅನಿಸ್ತು ಇದನ್ನು ಮಾಡೋಣ ಅಂತ. ಹಾಗಾಗಿ ಬಿಕಾಸ್ ಏನಂದರೆ ಕೆಲವೊಂದು ಇದರಲ್ಲಿ ಇದ್ದಿದ್ದು ಸರ ಮತ್ತು ಎಲ್ಲ ಸ್ವಲ್ಪ ಇಲ್ಲ, ಬಟ್ ಇಯರಿಂಗು ಬ್ಯಾಂಗಲು ಎಲ್ಲ ಇದೆ, ಆ ಸೀರೆ ಇದೆ, ಆ ಬ್ಲೌಸ್ ಇದೆ. ಸೊ ಈಗ ಈ ಒಂದು ಲುಕ್ನ ಕ್ರಿಯೇಟ್ ಮಾಡೋಣ. ಮೊದಲು ನಾನು ಮೇಕಪ್ ಮಾಡ್ಕೋತೀನಿ, ಅದಾದಮೇಲೆ ಹೇರ್ ಸ್ಟೈಲ್ ಆ್ಯಂಡ್ ಸಾರಿನ ಡ್ರೇಪ್ ಮಾಡ್ಕೋಬಿಡ್ತೀನಿ. ಸೊ ಹೆಂಗ್ ಬರುತ್ತೆ ನೋಡೋಣ, ಸ್ಟಾರ್ಟ್ ಮಾಡೋಣ. ಓಕೆ, ಇವಾಗ ರೆಡಿ ಆಗೋಣ. ಅದಕ್ಕೂ ಮುಂಚೆ ರೆಡಿ ಆಗೋದಕ್ಕೂ ಮೊದಲು ಏನೇನು ಇಟ್ಕೊಂಡಿದ್ದೀನಿ ಅಂತ ತೋರಿಸ್ಬಿಡ್ತೀನಿ. ಇದು ಬಳೆ, ಆ ಪಿಕ್ಕಲ್ಲಿ ಏನಿದೆ ಅದೇ ಬಳೆ ಇದು. ಆ್ಯಂಡ್ ಇದು ಅದು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಹಾಕ್ಕೊಂಡಿದೆ ಈ ಇದನ್ನು. ಆ್ಯಂಡ್ ಇದು ಜುಮ್ಕ, ಹುಡುಕಿ ಹುಡುಕಿ ಫೈನಲಿ ಸಿಕ್ತು. ಆಯಿತಾ, 3 years ಮೇಲಾಯಿತು, 4 years ಆಯ್ತಲ್ವಾ, 4-5 years ಇಂದ ಇಟ್ಕೊಂಡಿದ್ದೀನಿ. ನೈಸ್ನು, ಆ್ಯಂಡ್ ಅದು ಸರ ಸಿಗಲೇ ಇಲ್ಲ, ಹುಡುಕಿ ಹುಡುಕಿ ಸಾಕಾಯಿತು, ಮತ್ತು ಈ ಸರ ಸಿಕ್ತು, ಅದು ಇಲ್ಲ ಹೋಗ್ಬಿಡಿದೆ. ಆಯಿತಾ, ಮತ್ತು ಇದು ಮಲ್ಲಿಗೆ ಹೂ. ಯೂಶ್ವಲಿ ಮಂಗಳ ಗೌರಿ ಪ್ರತಿದಿನ ಅದು ಎಂಥ ಸೀನೇ ಆಗಿರಲಿ, ನೈಟ್ ಸೀನ್ ಆಗಿರಲಿ, ಮಾರ್ನಿಂಗ್ ಸೀನ್ ಆಗಲಿ, ಯಾವಾಗಲೂ ಅವಳ ತಲೆಯಲ್ಲಿ ಮಲ್ಲಿಗೆ ಹೂ ಇರ್ತಾ ಇತ್ತು, ಮೈನ್ ಇಂಪಾರ್ಟೆಂಟ್ ಅಂತ. ಸೊ ಮಲ್ಲಿಗೆ ಹೂ ಅದ್ರ ಜೊತೆಗೆ ಇವಾಗ ಕುಂಕುಮ, ಬಿಂದಿ ಕುಂಕುಮ. ಆ್ಯಂಡ್ ಮೇಕಪ್, ಇಷ್ಟೊಂದು ಮೇಕಪ್ ಮಾಡ್ಕೋತಿರ್ಲಿಲ್ಲ ಇದು ನನ್ನ ಮೇಕಪ್ ಕಿಟ್ಟು. ಓಕೆ, ಇದರಲ್ಲಿ ಅಂದರೆ ಯೂಶ್ವಲಿ ಗೌರಿದು ಲೈಟ್ ಮೇಕಪ್ಪೇ ಇರ್ತಾ ಇತ್ತು, ತುಂಬಾ ಮೇಕಪ್ ಇರ್ತಾ ಇರಲಿಲ್ಲ. ಲೈಟ್ ಮೇಕಪ್, ಕಾಜಲ್, ಲಿಪ್ಸ್ಟಿಕ್. ಸೊ ಅದನ್ನು ಇವಾಗ ರೀಕ್ರಿಯೇಟ್ ಮಾಡಿಬಿಡೋಣ, ಮೇಕಪ್ ಶುರು ಮಾಡೋಣ ಮೊದಲು. ಆಯಿತಾ,
ಆಮೇಲೆ ಹೇರ್ ಸ್ಟೈಲು, ಸಾರಿ ಡ್ರಿಪ್ಪಿಂಗ್. ನಾನು ಲೈಟ್ ಮೇಕಪ್ ಆಗಿರೋದ್ರಿಂದ ಮ್ಯಾಕ್ ಯೂಸ್ ಮಾಡ್ತಿದ್ದೆ, ಅಂದರೆ ತುಂಬ ಲೈಟ್ ವೆಯ್ಟ್ ಆಗಿರತ್ತೆ ಅಂತ. ಸೊ ಅದನ್ನೇ ಯೂಸ್ ಮಾಡ್ತೀನಿ ಸ್ವಲ್ಪ. ಅಂದರೆ ಇದಕ್ಕೆ ಮುಂಚೆ ಇವಾಗ ನಾನು ಆಲ್ರೆಡಿ ಮಾಯಿಶ್ಚರೈಸರ್ ಹಾಕಿದ್ದೀನಿ, ಆಮೇಲೆ ಇದು ಯಾವುದದು ಸೆಟ್ಟಿಂಗ್ ಸ್ಪ್ರೇ ಹಾಕಿದ್ದೀನಿ, ಜೊತೆಗೆ ಪ್ರೈಮರ್ ಹಾಕಿದ್ದೀನಿ. ಯಾಕೋ ನೆನಪೇ ಆಗ್ತಿಲ್ಲ ನನಗೆ, ಎಲ್ಲ ಮರ್ತು ಹೋಗ್ತಿದೆ. ಓಕೆ, ಇದು ನನ್ನ ಶೇಡ್ ಬಂದುಬಿಟ್ಟು ಆ್ಯಕ್ಚುಲಿ NC35, ನನಗೆ ಪರ್ಫೆಕ್ಟಾಗಿ ಆಗುತ್ತೆ ನನ್ನ ಸ್ಕಿನ್ನಿಗೆ. ಸೊ ನಾನು ಇದನ್ನೇ ತೊಗೋತೀನಿ. ಅದು ಬಿಟ್ಟು ಡರ್ಮಾನಲ್ಲೂ D5 ಎಲ್ಲ ಆಗತ್ತೆ, ತುಂಬಾ ತೊಗೊಳಲ್ಲ, ಸ್ವಲ್ಪ ಹಿಂಗೆ ತೊಗೊಂಡು. ಇದು ತೊಗೊಂಡು ಆಲ್ಮೋಸ್ಟ್ 1.5 ಇಯರ್ಸ್ ಆಯ್ತು, ಇನ್ನೂ ಖಾಲಿ ಆಗಿಲ್ಲ. ತುಂಬಾ ಮಾಡೋದು ಬೇಡ, ಬಿಕಾಸ್ ಗೌರಿ ಕ್ಯಾರೆಕ್ಟರ್ ಯಾವಾಗಲೂ ಲೈಟ್ ಮೇಕಪ್ ಇರ್ತಾ ಇತ್ತು. ಲೈಟಾಗಿ ಕವರೇಜ್ ಆಯ್ತಾ, ಈ ಕ್ಯಾಮ್ರಾದಲ್ಲಿ ಒಂದು ಸಣ್ಣ ಡಾಟ್ ಇದ್ರೂ ಕಾಣಿಸುತ್ತೆ. ಸೊ ಹಂಗಾಗಿ ಕವರೇಜ್ ಮಾಡ್ಕೋಬೇಕು. ಸಾಕು ಇಷ್ಟು ವೇಸ್ ಆಯ್ತಾ, ತುಂಬಾ ಬೇಡ. ಸೊ ಗೌರಿದ ಐ ಮೇಕಪ್ ಯಾವಾಗಲೂ ಲೈಟ್ ಇರ್ತಿತ್ತು, ನ್ಯೂಡ್ ಕಲರು. ಸೊ ಮೊದಲು ನಾನು ಬೇಸ್ಗೆ ಈ ಕಲರ್ನ ಯೂಸ್ ಮಾಡ್ತೀನಿ, ಅದಾದಮೇಲೆ ಸ್ವಲ್ಪ ಶೈನಿಂಗ್ ಇರಲಿ ಅಂತ ಈ ಇದನ್ನು ಯೂಸ್ ಮಾಡ್ತೀನಿ, ಈ ಶೇಡ್ನ. ಯೂಶ್ವಲಿ ಕೈಯಲ್ಲೇ ಮಾಡಿಬಿಟ್ಟೆ, ಫ್ರೆಶ್ಶು ಇನ್ನೊಂದು ಮೇಕಪ್ ಕಿಟ್ಟಲ್ಲಿದೆ. ಸ್ವಲ್ಪ ಎಡ್ಜಲ್ಲಿ ಮಾತ್ರ ಇದನ್ನು ಹಾಕೋತೀನಿ, ಐ ಶೇಪ್ ಗೊತ್ತಾಗಬೇಕಲ್ಲ ನಿಮಗೆ. ಬೇಗ ಆಗುತ್ತೆ ಆ್ಯಕ್ಚುಲಿ ಇದು, ಯಾಕೆಂದರೆ ಲೈಟ್ ಮೇಕಪ್ ಅಲ್ವಾ ಅದಕ್ಕೆ. ಸೊ ಇವಾಗ ಇದನ್ನು ತೊಗೋತೀನಿ, ಈ ಶೇಡು. ಜಸ್ಟ್ ಹಿಂಗೆ ಟ್ಯಾಪ್ ಮಾಡಿ ಬೆರಳಲ್ಲಿ ಹಾಕ್ತೀನಿ, ಬಿಕಾಸ್ ಇದೆಲ್ಲ ಉದುರ್ಬಿಡುತ್ತೆ ಡಸ್ಟ್ ಥರ, ಮತ್ತು ಚೀಕ್ ಮೇಲೆಲ್ಲ ಅಂತ. ಹಿಂಗಾದ್ರೆ ಸ್ಟಿಕ್ ಆಗುತ್ತೆ ಬೆರಳಲ್ಲಿ ಹಾಕಿದ್ರೆ. ಆಯ್ತಲ್ವಾ ನೋಡಿ, ಇಷ್ಟೇ ಲೈಟು, ಜಾಸ್ತಿನೂ ಇಲ್ಲ. ಹಾಕಿದ್ದೀವಿ ಹಾಕಿಲ್ಲ ಅಷ್ಟೇ ಇರಬೇಕು. ಸ್ವಲ್ಪ ಕಾಜಲ್ ತೊಗೊತೀನಿ, ಲೈಟಾಗಿ ಬರ್ಕೊತೀನಿ, ಮಿಕ್ಸ್ ಮಾಡ್ತೀನಿ ಈಗ ಅದನ್ನು ಸ್ವಲ್ಪ ಶ್ಯಾಡೋ ಜೊತೆ. ಇದೊಂಥರ ನೋ ಮೇಕಪ್ ಲುಕ್ ಇದು ಆಯ್ತಾ, ಐ ಮೇಕಪ್ ಮುಗೀತು. ಸ್ವಲ್ಪ ಪೌಡರ್ ಹಾಕ್ಬಿಡ್ತೀನಿ. ಏನು ಗೊತ್ತಾ, ಮಂಗಳಗೌರಿ ಅಂದ್ರೇ ಒಂಥರ ನನಗೆ ಒಂಥರ ಇಮೋಷನ್, ಅಂದರೆ ಲೈಕ್ ತುಂಬ ಹೆಸರು ತಂದುಕೊಟ್ಟಿದ್ದು ಅದೇ ನನಗೆ. ಆ್ಯಂಡ್ ತುಂಬ ಜನಗಳ ಜೊತೆ ಪ್ರೀತಿ ಪಡೆಯೋದಕ್ಕೆ ಬೆರೆಯೋದಕ್ಕೆ ಸಾಧ್ಯ ಆಗಿದ್ದು ಮಂಗಳಗೌರಿಯಿಂದಾನೇ. ಸೊ ಆ್ಯಂಡ್ ಒಳ್ಳೊಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ, ಆ್ಯಂಡ್ ಕೋ ಆರ್ಟಿಸ್ಟು ಅಷ್ಟೇ. ಆ್ಯಂಡ್ ನನ್ನ ಕೋ ಆರ್ಟಿಸ್ಟಲ್ಲಿ ನನಗೆ ತುಂಬ ಕ್ಲೋಸ್ ಅಂತ ಆಗಿದ್ದು ಅಂದರೆ ಲೈಕ್ ತನಿಷಾ ಆಗಿರ್ಬೋದು, ಕೃತಿ, ಬಳ್ಳಿ, ಮೊದಲಿದ್ರಲ್ಲ ಸೌಂದರ್ಯ, ರಾಧಿಕಾ. ಸೊ ನಾವೆಲ್ಲ ಒಂಥರ ಎಷ್ಟು ಎಂಜಾಯ್ ಮಾಡ್ತಿದ್ವಿ ಗೊತ್ತಾ, ನಾವು ರಾಧಿಕಾ ಮಿಂಚು, ನಾನು, ಕೃತಿ, ಮತ್ತು ನಮ್ಮ ಮೊದಲನೇ ಹೀರೋ ಇದ್ದರು ರಾಜೀವ ಗಗನ್ ಚಿನ್ನಪ್ಪ. ಅದಾದಮೇಲೆ ಮತ್ತೆ ಇನ್ನೊಂದು ರಾಜೀವ ಬಂದ್ರಲ್ಲ, ಈ ಸೋ ಜಮ್ಮ ಆಯಿತಾ, ಲೈಕ್ ತುಂಬ ಫ್ರೆಂಡ್ಲಿ ಆ್ಯಂಡ್ ಸೋ ಇನೋಸೆಂಟ್. ಒಂಥರ ಆ ಕ್ಯಾರೆಕ್ಟರ್ಗೆ ಹೇಳಿ ಮಾಡಿಸಿದ ಥರನೂ ಇದ್ರು, ಒಂಥರ ಲೈಕ್ ಒಳ್ಳೆ ಫ್ರೆಂಡ್ ಅಂತಲೇ ಹೇಳ್ಬೋದು ನನಗೆ ಪುನೀತ್ ನಂದನ್ ಅವರು. ಆ್ಯಂಡ್ ಇವಾಗಲೂ ನಾವು ಟಚ್ಚಲ್ಲಿದ್ದೀವಿ, ಮಾತಾಡ್ತಿರ್ತೀವಿ, ಆ್ಯಂಡ್ ಏನಾದರೂ ಪ್ರಾಜೆಕ್ಟ್ ವಿಷಯ ಅಂತ ಬಂದಾಗ ಕಾಲ್ ಮಾಡ್ತಿರ್ತಾರೆ, ಹೇಳ್ತಿರ್ತಾರೆ ಹೆಂಗೆ ನಡೀತಿದೆ, ಏನು ಮಾಡ್ತಿದ್ದೀನಿ ಅಂತ. ಅಂದರೆ ಒಂಥರ ಮೆಮೋರಿ, ಅಂದರೆ ಲೈಕ್ ಎಲ್ಲರೂ ನಾವು ಅಷ್ಟೇ ಮಿಸ್ ಮಾಡ್ಕೋತೀನಿ. ಯಾವಾಗಲೂ ನಾವು ಯಾರೂ ಸಿಗಲ್ಲ, ಅಂದರೆ ಲೈಕ್ 1-6 months ಒನ್ಸ್, 1 year ಒನ್ಸ್ ಆ ಥರ ಅಂದ್ಕೊಳ್ಳಿ, ಬಟ್ ಯಾವಾಗಲೂ ಸಿಗೋದಿಲ್ಲ. ನಾವು ಸಿಕ್ಕಾಗ ಅದೇ ಬಾಂಡಿಂಗ್, ಅದೇ ಪ್ರೀತಿ ಇರುತ್ತೆ, ಅದೇ ಥರ ಮಾತಾಡ್ತಿರ್ತೀವಿ, ಅದೇ ಥರ ತರಲೆ ಮಾಡ್ತಿರ್ತೀವಿ. ಸೆಟಲ್ ಅಂತೂ ತುಂಬ ತರಲೆ ಮಾಡ್ತಾಯಿದ್ವಿ, ಅದರಲ್ಲಿ ನಾನು ಒಬ್ಳು. ಯಾವ ಲೆವೆಲ್ಗೆ ತರಲೆ ಅಂದರೆ, ಅಳೋ ಸೀನ್ ಇದ್ದರೆ ಅಳೋ ಹತ್ತು ಹತ್ತು ಇಲ್ಲಿ ಬಂದು ಪುಸ್ಕ್ ಅಂತ ನಗ್ತಿದ್ದೆ. ಡೈರೆಕ್ಟ್ರು ಕೇಳೋರ, ಮೇಡಮ್ ಇಷ್ಟೊತ್ತವರೆಗೂ ಹತ್ತಿದ್ದ ನಕ್ಕಿದ್ದ ಅಂತ. ಹಂಗೆ ಅಷ್ಟು ತರಲೆ ಮಾಡ್ತಿದ್ದೆ ನಾನು. ಅಂದರೆ ಲೈಕ್ ಎಂಜಾಯ್ ಮಾಡ್ತಿದ್ವಿ ಆ್ಯಕ್ಟಿಂಗ್ ಮಾಡೋದನ್ನ. ಅಂದರೆ ಲೈಕ್
ಓಕೆ ಹಿಂಗೆ ಮಾಡಿದ್ವಿ, ಈ ಸೀನ್ ಹಿಂಗಿದೆ ಅಂತ. ಒಂಥರ ಲೈಕ್ ಶೂಟಿಂಗ್ ಮುಗಿದ ತಕ್ಷಣ ಬೇಜಾರು ಆಗೋದು, ಓಕೆ ಮುಗೀತು ಅಂತ. ಬಟ್ ಪ್ಯಾಕಪ್ ಆದ ಆಗಲಿ ಅಂತಾನು ಕಾಯ್ತಾ ಇರ್ತಿದ್ವಿ ಎಷ್ಟೊಂದು ಸಲ. ಈಗ ಗೊತ್ತಾಯ್ತು. ಬಟ್ ಶೂಟಿಂಗ್ ಮುಗ್ದಾದ್ಮೇಲೆ ಎಲ್ಲರೂ ಹೀಗೆ ಓಕೆ ಬಾಯ್ ನಾಳೆ ಸಿಗೋಣ ನಾಳೆ ಸಿಗೋಣ ಅಂತ. ಸೆಟ್ಟಲ್ಲಿ ಮೊದಲು ಬರ್ತಾ ಇದ್ದಿದ್ದೆ ನಾನು, ಆ್ಯಕ್ಚುಲಿ ನಾನೇ ಫಸ್ಟ್ ಮೇಕಪ್ಪು, ನಂದೇ ಫಸ್ಟ್ ಸೀನು, ಈ ಥರ ಇರ್ತೈತಿ ಯಾವಾಗಲೂ. ಎಲ್ರಿಗೂ ರೆಸ್ಟ್ ಸಿಗ್ತಾ ಇರ್ತೀವಿ, ನನಗೆ ಮಾತ್ರ ರೆಸ್ಟ್ ಸಿಗ್ತಾ ಇರಲಿಲ್ಲ. ಅದೊಂದು ಮಾತ್ರ ನಂಗೆ ಬೇಜಾರಾಗೋದು, ಎಲ್ಲರೂ ಕುತ್ಕೊಂಡು ಮಾತಾಡ್ತಿರ್ತಾರೆ, ಎಂಜಾಯ್ ಮಾಡ್ತಿರ್ತಾರೆ, ನಂಗೆ ಮಾತ್ರ ರೆಸ್ಟ್ ಸಿಗಲ್ಲ ಅನ್ನೋ ಥರನೇ ಫೀಲ್ ಆಗೋದು ನನಗೆ. ಯಾಕೆಂದ್ರೆ ನನ್ನ ಸೀನ್ ಮುಗಿದ್ರು ನಾನು ಹೋಗೋಕ್ಕಾಗ್ತಿರ್ಲಿಲ್ಲ, ಯಾಕೆಂದ್ರೆ ಬೇರೆಯವ್ರಿಗೆ ಸಜೆಷನ್ ಇರ್ತಾ ಇತ್ತು, ಅವ್ರ ಜೊತೆ ಕುತ್ಕೊಂಡು ಮಾತಾಡೋದು ಆ ಥರ ಎಲ್ಲ ನಂಗೆ ಜಾಸ್ತಿ ಟೈಮೇ ಸಿಕ್ಕಿರ್ಲಿಲ್ಲ ಹೇಳ್ಬೇಕು, ನಿಜ ಹೇಳ್ಬೇಕಂದ್ರೆ. ಬಟ್ ಓಕೆ ಏನು ಮಾಡೋಕ್ಕಾಗಲ್ಲ, ಅಂದರೆ ಅದು ಆ ಪಾತ್ರನೇ ಹಂಗೆ ಅಲ್ವಾ. ಸೊ ಲೀಡ್ ಅಂದರೆ ಸ್ವಲ್ಪ ಜಾಸ್ತಿನೇ ಇರುತ್ತೆ ಯಾವಾಗಲೂ ವರ್ಕು, ಆ ಥರ ಇರ್ತಾಯಿತ್ತು. ನನಗಾದರೆ ಬ್ರೇಕ್ ಕೊಟ್ಟಾಗ ಬೇಜಾರಾಗೋದು, ಅಯ್ಯೋ ಬ್ರೇಕ್ ಇದೆ ಶೂಟಿಂಗ್ ಇಲ್ಲ ಅಂತ. ಅಷ್ಟೊಂದು ಖುಷಿಯಿಂದ ಹೋಗ್ತಾ ಇದ್ವಿ ನಾವು ಸೆಟ್ಟಿಗೆ, ತುಂಬ ಎಂಜಾಯ್ ಮಾಡ್ತಿದ್ವಿ. ಆ್ಯಂಡ್ ಹೋಗ್ತಾ ಹೋಗ್ತಾ ಹೆಂಗಾಗೋಯ್ತು ಅಂದರೆ ಫುಲ್ ಸೀರಿಯಸ್ ಆಗಿಬಿಟ್ವಿ ಎಲ್ಲರೂ, ಓಕೆ ಹಿಂಗೆ ಮಾಡಬೇಕು ಹಿಂಗೆ ಮಾಡಬೇಕು, ಜವಾಬ್ದಾರಿ ಜಾಸ್ತಿ ಆದಾಗ ಹೆಂಗಾಗ್ತಾರೆ ಗೊತ್ತಾ ಆ ಥರ. ಆ್ಯಂಡ್ ಮೋರ್ ಓವರ್ ಇವಾಗಲೂ ನಾವು ಎಷ್ಟೊಂದು ಮೆಮೊರೀಸ್ನ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ಗೊತ್ತಾ, ಆ ಥರ ತುಂಬ ಅನಿಸುತ್ತೆ. ಈ ಜಾಗದಲ್ಲಿ ಶೂಟ್ ಮಾಡಿದ್ವಿ, ಯಾವುದಾದ್ರೂ ಟೆಂಪಲ್ಲು ಹೋಗ್ತಿರ್ತೀವಲ್ಲ, ಓ ಈ ಟೆಂಪಲಲ್ಲಿ ನಾವು ಶೂಟ್ ಮಾಡಿದ್ವಿ, ಓಕೆ ಈ ಪ್ಲೇಸಲ್ಲಿ ನಾವು ಶೂಟ್ ಮಾಡಿದ್ವಿ, ಇಲ್ಲಿ ಹೋಗ್ತಿದ್ದೀವಿ ನಾವು ಇವತ್ತು ಈ ಊರಿಗೆ ಹೋಗ್ತಿದ್ದೀವಿ. ಬಿಕಾಸ್ ಆಲ್ಮೋಸ್ಟ್ ಸುತ್ತಾಕ್ಬಿಟ್ಟಿದ್ದೀವಿ, ಮಾಗಡಿ, ಬೆಂಗಳೂರು, ಚನ್ನಪಟ್ಟಣ, ಮತ್ತು ಈ ಕಡೆ ಬಿಡದಿ ಕಡೆ, ಕೆಂಗೇರಿ ಕಡೆ, ಎಲ್ಲ ಕಡೆ ಶೂಟ್ ಮಾಡಿದ್ವಿ ಆಲ್ಮೋಸ್ಟು. ಆ ಪ್ಲೇಸ್ಗಳನ್ನೆಲ್ಲ ನೋಡಿದಾಗ ಅದೇ ಅನಿಸುತ್ತೆ, ಅಯ್ಯೋ ಇಲ್ಲೆಲ್ಲ ನಮ್ಮದು ಶೂಟಿಂಗ್ ಆಗಿತ್ತಲ್ವಾ ಅಂತ. ಆ ಥರ ತುಂಬ ಮೆಮೊರೀಸ್. ಎಸ್, ಮೇಕಪ್ ಕಂಪ್ಲೀಟ್ ಆಯಿತು. ಸೋ ಬ್ಯೂಟಿಫುಲ್, ಸೋ ಎಲಿಗೆಂಟ್, ಜಸ್ಟ್ ಲುಕಿಂಗ್ ಲೈಕ್ ಅ ವಾವ್. ಬೇಗ ಆಗ್ಬಿಡತ್ತೆ, 15 minutes 20 minutes ಅಲ್ಲಿ ಆಗ್ಬಿಡತ್ತೆ. ಈಗ ಏರ್ ಸ್ಟೈಲ್ಗೆ ಹೋಗೋಣ ಆಯಿತಾ. ಎಸ್, ಏರ್ ಸ್ಟೈಲ್ ರೆಡಿ ಆಯಿತು. ಸೇಮ್ ಆ ಪಿಕ್ಕಲ್ಲಿ ಏನಿದೆ ಅದೇ ಥರ ರೆಡಿ ಆಗಿದೆ. ಯೂಶ್ವಲಿ ಮಂಗಳಗೌರಿಗೆ ಇದೇ ಥರ ಏರ್ ಸ್ಟೈಲ್ ಮಾಡ್ಕೋತಾ ಇದ್ದಿದ್ದು, ಸ್ವಲ್ಪ ಸುಮಾರಾಗಿ ಮಾಡ್ಕೊಂಡಿದ್ದೀನಿ ಅಂತ ಅನಿಸುತ್ತೆ. ಯಾಕೆ ಅಂದರೆ ಏರ್ ಸ್ಟೈಲ್ ಮಾಡೋಕ್ಕೆ ನಮ್ಮ ಲತಾಮ್ಮ ಇರ್ತಾಯಿದ್ರು, ಆಮೇಲೆ ಮೇಕಪ್ಗೆ ಹೆಲ್ಪ್ ಮಾಡೋಕ್ಕೆ ಮೋಹನಣ್ಣ ಇರ್ತಾಯಿದ್ರು, ಇವತ್ತು ಅವರಿಬ್ಬರೂ ಏನೂ ಇಲ್ಲ. ಸೊ ನಾನೇ ರೆಡಿ ಆಗಿದ್ದೀನಿ, ಸುಮಾರಾಗಿ ಮಾಡ್ಕೊಂಡಿದ್ದೀನಿ ಅಂತ ಅನಿಸುತ್ತೆ, ಓಕೆ ಅನಿಸುತ್ತೆ. ಬಟ್ ಇವತ್ತು ಏನು ಲೈಕ್ ಸ್ಟ್ರೇಟ್ನಿಂಗ್ ಅದೆಲ್ಲ ಏನು ಯೂಸ್ ಮಾಡಿ ಸುಮ್ಮನೆ ಟ್ವಿಸ್ಟ್ ಮಾಡಿ ಒಂದು ಜಡೆ ಹಾಕೊಂಡ್ಬಿಟ್ಟಿದ್ದೀನಿ ಗೌರಿ ಥರ, ಚೆನ್ನಾಗಿ ಬಂದಿದೆ ಅಂತ ಅಂದ್ಕೋತೀನಿ. ನೀವೇ ಕಮೆಂಟಲ್ಲಿ ಹೇಳಿ ಹೆಂಗೆ ಬಂದಿತ್ತಂತ. ಈಗ ಇದಾದಮೇಲೆ ಸಾರಿ. ಸೊ ಸಾರಿ ಡ್ರೇಪಿಂಗ್ ನನಗಂತೂ ತುಂಬ ಚೆನ್ನಾಗಿ ಬರುತ್ತೆ ಅಂತ ಓವರ್ ಕಾನ್ಫಿಡೆಂಟ್ ನನಗೆ, ಯಾಕೆಂದರೆ ಅಷ್ಟು ವರ್ಷ ಸಾರಿನ ಉಟ್ಕೊಂಡೇ ಇದ್ದೀನಿ. ಮಂಗಳಗೌರಿನಲ್ಲಿ ಕಾಸ್ಟ್ಯೂಮ್ ಚೇಂಜೇ ಆಗಿಲ್ಲ, ಮಧ್ಯದಲ್ಲಿ ಯಾವಾಗಲೋ ಒಂದೊಂದು ಸಲ ಬೇರೆ ಬೇರೆ ಗೆಟಪ್ ಇದಾಗ ಚೇಂಜ್ ಆಗ್ತಾಯಿತ್ತು. ಆ್ಯಂಡ್ ನನಗೆ ಇದು ಹೇಳಿದ್ನಲ್ಲ, ನಾನು ಏನಕ್ಕೆ ಇದನ್ನು ಚೂಸ್ ಮಾಡಿದೆ ಅಂದರೆ ಲೈಕ್ ಒಂದು ಚೆನ್ನಾಗಿರೋ ಮೆಮೊರಿ. ಈ ಈ ಸ್ಯಾರಿ ಹಾಕೊಂಡಾಗಲೇ ಅನಿಸುತ್ತೆ ನಾನು ನಕ್ಕಿರೋದು, ಅದಕ್ಕೆ ಮುಂಚೆ ಎಲ್ಲ ಸ್ಯಾರಿಲೂ ಜಾಸ್ತಿ ಅಳದೇ ಇರೋದು, ಈ ಸ್ಯಾರಿ ಹಾಕೊಂಡಾಗಲೇ ನಾನು ನಕ್ಕಿರೋದು. ಆ್ಯಂಡ್ ಒಂದು ಸಾಂಗ್ ಇತ್ತು, ಫಸ್ಟ್ ಟೈಮ್ ಒಂದು ರೊಮ್ಯಾಂಟಿಕ್ ಸೀನ್ ಇತ್ತು ಹೀರೋ ಜೊತೆ. ಸೊ ಅದಕ್ಕೆ ನಾನು ಇದನ್ನು ಚೂಸ್ ಮಾಡಿದೆ. ಇವಾಗ ಇದನ್ನು ವೇರ್ ಮಾಡಿ ಬಂದುಬಿಡ್ತೀನಿ, ನೋಡೋಣ. ಎಸ್, ಡಿಫ್ರೆಂಟ್ ಆಗಿತ್ತು ಅಂತ ಏನು ಇಲ್ಲ, ಸೇಮ್ ಆಗಿ ಲೈಕ್ ಆ ಲುಕ್ ಹೇಗಿತ್ತು ಹಾಗೆ ರೆಡಿ ಆಗಿದ್ದೀನಿ. ಹೇಗೋ ಕಷ್ಟಪಟ್ಕೊಂಡು ಹೇರ್ ಸ್ಟೈಲ್ ಎಲ್ಲ ಅದೇ ಥರ ಮಾಡಿಕೊಂಡು ಆ್ಯಂಡ್
ಪರ್ಫೆಕ್ಟ್ ಆಗಿ ಬಂದಿಲ್ಲ ಅಂದ್ರೂ ಅದಕ್ಕೆ ಮ್ಯಾಚ್ ಮಾಡೋ ತರ ಮಾಡಿದೀನಿ. ನೀವ್ ಹೇಳಿ ನಂಗೆ ಹೆಂಗಿತ್ತು ಈ ಲುಕ್ಕು, ನಿಮಗೆ ಇಷ್ಟ ಆಯ್ತಾ, ಅದ್ರದಲ್ಲಿ ಫೋಟೋಲಿ ಇರೋ ತರಾನೇ ಬಂತ ಅಂತ ನಂಗೆ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ. ನಂಗೂ ಖುಷಿ ಆಗತ್ತೆ, ಯಾಕೆಂದ್ರೆ ಈ ವಿಡಿಯೋ ಮಾಡಿದ್ದೆ ನಿಮ್ಗೋಸ್ಕರ, ನಿಮ್ಮೆಲ್ರಿಗೂ ಖುಷಿ ಆಗತ್ತೆ ಅಂತ. ಅಂಡ್ ಸ್ಪೆಷಲಿ ಮೈ ಫ್ಯಾನ್ಸ್, ನನ್ನ ಫ್ಯಾಮಿಲಿ ಮೆಂಬರ್ಸ್ ತರ ಅವರೆಲ್ಲ ಹೆಂಗೆ ಅಂದ್ರೆ ಲೈಕ್ ತುಂಬ ಪ್ರೀತಿ ಕೊಡ್ತಾರೆ, ಅವ್ರ ಮನೆ ಮಗಳ ಥರನೇ ಟ್ರೀಟ್ ಮಾಡ್ತಾರೆ. ಈವನ್ ದೋ ನಾನು ಎಲ್ಲಾದರೂ ಹೋದಾಗ ಇವಾಗಲೂ ನನ್ನ ಗೌರಿ ಅಂತಲೇ ಗುರ್ತಿಡಿತಾರೆ. ಆ ಟೈಮಲ್ಲೂ ಅಷ್ಟೇ, ಲೈಕ್ ಸೀರಿಯಲ್ ಮಾಡುವಾಗ ಕ್ರೇಜಿಯೆಸ್ಟ್ ಥಿಂಗ್ಸ್, ಲೈಕ್ ನಾನು ಉತ್ತರ ಕರ್ನಾಟಕ ಹೋಗಿದ್ದೆ ಒಂದ್ಸಲ, ನಿಜವಾಗ್ಲೂ ಇವೆಂಟ್ ಇತ್ತು ಸೀರಿಯಲ್ಸ್ ಅಂತೆ. ಆ ಟೈಮಲ್ಲಿ ಎಷ್ಟು ಕ್ರೌಡ್ ಅಂದರೆ ನಂಗೆ ಅವತ್ತೇ ಗೊತ್ತಾಗಿದ್ದು, ಯಪ್ಪ ಇಷ್ಟು ಜನ ನನ್ನನ್ನು ಪ್ರೀತಿಸ್ತಾರೆ ಅಂತ. ಬಸ್ ಹತ್ತು, ಐ ಮೀನ್ ನಾವು ಬಂದಿದ್ದ ವೆಹಿಕಲ್ ಬಸ್ಸಲ್ಲಿ ಅದನ್ನ ಹತ್ತಕ್ಕೆ ಬಿಡ್ತಿರ್ಲಿಲ್ಲ, ಅಷ್ಟು ಕ್ರೌಡ್ ಇತ್ತು. ಲಾಠಿ ಚಾರ್ಜ್ ಎಲ್ಲ ಆಗಿತ್ತು. ಆವಾಗಲೇ ನಂಗೆ ಗೊತ್ತಾಗಿದ್ದು, ಅಪ್ಪ ಎಷ್ಟು ಪ್ರೀತಿ ಕೊಡ್ತಾರೆ ಅವರು, ಮಂಗಳ ಗೌರಿನ ಎಷ್ಟು ಪ್ರೀತಿಸ್ತಾರೆ ಅಂತ. ನಾನಂತೂ ಆ ಪ್ರೀತಿಗೆ ನಿಜವಾಗ್ಲೂ ಕಳೆದೋಗ್ಬಿಟ್ಟಿದ್ವಿ. ಅಲ್ಲಿ ಅಂತ ಅಲ್ಲ, ಈವನ್ ಮಂಡ್ಯ, ಮೈಸೂರು, ಮದ್ದೂರು ಈ ಕಡೆ ಹೋದ್ರೂ ಅಷ್ಟೇ, ಫಸ್ಟ್ ಕೈ ಹಾಕೋದು ಕೆನ್ನೆಗೆ, ಅವರು ಹಿಂಗೆ ಕೆನ್ನೆ ಕಿತ್ತೋಗಿತ್ತು, ಒಂದ್ಸಲ ಫುಲ್ ರೆಡ್ ಆಗಿಬಿಟ್ಟು ಹತ್ಬಿಟ್ಟಿದ್ದೆ ನಾನು. ಆ ಥರ ಲೈಕ್ ಆ ಥರ ಪ್ರೀತಿ ಕೊಡ್ತಾರೆ ಹೋದರೆ. ಆ್ಯಂಡ್ ಮೋರ್ ಓವರ್ ಅಳ್ಬೇಡ, ಯಾರು ಕಳ್ತೀಯಾ, ನಿನ್ನ ಹತ್ರ ನಮಗೂ ಅಳು ಬರುತ್ತೆ ಅಂತ ಅವರು ಎಷ್ಟೊಂದು ಸಲ ಹಂಗೆ ಮಾತಾಡ್ತಾನೆ ಹತ್ತಿರೋದು ಇದೆ. ತುಂಬ ಇದೆ ಈ ಥರ, ಎಷ್ಟೊಂದು ಲೈಕ್ ಮೆಮೋರಿ ಅಂತಲೇ ಹೇಳ್ಬೋದು. ಇವಾಗಲೂ ಅದೇ ಪ್ರೀತಿ. ಆ್ಯಂಡ್ ಇವಾಗಲೂ ನಗ್ತಾ ಇದ್ರೆ, ಏನು ನಗ್ತಾ ಇದೆಯಾ, ಸೀರಿಯಲಲ್ಲಿ ಬರೀ ಅಳ್ತಾನೆ ಇದ್ದೆ, ಇವಾಗ ನಗ್ತಾನೆ ಇದೆಯಾ ಅಂತಲೂ ಕೇಳ್ತಾರೆ. ಈ ಥರ ಅಂದರೆ ಅಷ್ಟು ಅಡಿಕ್ಟ್ ಆಗಿಬಿಟ್ಟಿರ್ತಾರೆ ಅಲ್ವಾ, ಎಷ್ಟು ಕನೆಕ್ಟ್ ಆಗಿರ್ತಾರೆ. ಲೈಕ್ ನಮಗೆ ಅದೆಲ್ಲ ಒಂಥರ ಪುಣ್ಯ ಅನಿಸುತ್ತೆ ಈ ಥರ ಎಲ್ಲ ಪ್ರೀತಿ ಸಿಗೋದು. ಆ್ಯಂಡ್ ನೀವು ಹೇಳಿ ಈ ಲುಕ್ ಹೇಗಿತ್ತು ಅಂತ. ನನಗಂತೂ ಫುಲ್ ಖುಷಿಯಿಂದನೇ ಮಾಡಿದೆ ಇದನ್ನು, ನಿಮಗೋಸ್ಕರನೇ ಮಾಡಬೇಕು ಅಂತ. ನನಗೆ ಕಮೆಂಟ್ ಮೂಲಕ ತಿಳಿಸಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು, ಲವ್ ಯು ಆಲ್.